42ನೇ ಅಧ್ಯಾಯ. ಸಾಯಿಯವರ ಮಹಾಸಮಾಧಿ ಮುನ್ಸೂಚನೆ. ರಾಮಚಂದ್ರ ಪಾಟೀಲ ಮತ್ತು ತಾತ್ಯಕೋಟೆ ಅವರ ಮರಣ ತಡೆದುದು. ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ದಾನ ಕೊನೆಯ ಗಳಿಗೆಗಳು. ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ. ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ, ಅದು ಮೃತ್ಯುವನ್ನು ದೂರ ಮಾಡುತ್ತದೆ. ಆದ್ದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಮುನ್ಸೂಚನೆ. ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದ್ರಿ, ಈಗ ಬಾಬಾ ಅವರ ಮಹಾಸಮಾಧಿಯ ಬಗ್ಗೆ ಕೇಳಿರಿ. ಬಾಬಾ ಅವರಿಗೆ 1918ನೇ ಸೆಪ್ಟೆಂಬರ್ 28ನೇ ತಾರೀಕಿಗೆ ಜ್ವರ ಬಂದಿತು. ಈ ಜ್ವರವು 2-3 ದಿನಗಳ ತನಕ ಕಾಡಿತು. ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರುಬರುತ್ತಾ ಕೃಶರಾದರು. ಮುಂದೆ 17ನೇ ದಿನ ಅಂದರೆ 1918ನೇ ಅಕ್ಟೋಬರ್ 15ನೇ ತಾರೀಕಿನ ದಿನ ಮಧ್ಯಾಹ್ನ 2:30 ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು. ನಾರ್ಕೆ ಅವರು 1918ನೇ ನವೆಂಬರ್ 5ನೇ ತಾರೀಕು ದಾದಾ ಖಾರ್ಪಡೆ ಅವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಇದನ್ನು ಸಾಯಿಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಿದೆ. ಇದಕ್ಕೆ 2 ವರ್ಷಗಳ ಹಿಂದೆಯೇ ಅಂದರೆ 1918ರಲ್ಲಿ ಬಾಬಾ ಅವರು ತಮ್ಮ ಮರಣದ 1916ರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಅದು ಆಗ ಯಾರಿಗೂ ಅರ್ಥವಾಗಲಿಲ್ಲ. ಅದು ಈ ರೀತಿ ಇದೆ. ಅಂದು ವಿಜಯದಶಮಿ, ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂತಿರುಗಿದಾಗ ಬಾಬಾ ಅವರು ಕೋಪಗೊಂಡರು. ತಮ್ಮ ಎಲ್ಲಾ ಬಟ್ಟೆಗಳನ್ನು ಕಳೆದು ಉರಿಯುತ್ತಿದ್ದ ದುನಿಯಲ್ಲಿ ಹಾಕಿದರು. ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು. ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತಾ, ಈಗ ನೋಡಿ, ನಾನು ಮುಸಲ್ಮಾನನೋ ಅಥವಾ ಹಿಂದುವೋ ನಿರ್ಧರಿಸಿ ಎಂದರು. ಎಲ್ಲರೂ ಭಯದಿಂದ ನಡುಗ ಹತ್ತಿದರು. ಸ್ವಲ್ಪ ಹೊತ್ತಿನ ನಂತರ ಬಾಗೋಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾರವರ ಹತ್ತಿರ ಹೋಗಿ ಅವರಿಗೆ ಕೌಪೀನವನ್ನು ಸುತ್ತಿ, ಬಾಬಾ ಏನಿದು ಈ ದಿನ ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸುತ್ತಿದ್ದರು. 1 ಗಂಟೆಯ ನಂತರ ಅವರ ಮರಣ ಪರಿಹಾರ. ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು. ಎಷ್ಟೋ ಔಷಧಿಗಳನ್ನು ಸೇವಿಸಿದರು, ಆದರೂ ಸಹ ಗುಣವಾಗಲಿಲ್ಲ. ಜಿಗುಪ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು. ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆ ದಿಂಬಿನ ಬಳಿ ಬಂದು ನಿಂತರು. ಪಾಟೀಲರು ಅವರ ಪಾದ ಹಿಡಿದು, ನನಗೆ ಜೀವದ ಆಶೆ ಉಳಿದಿಲ್ಲ, ನಾನು ಯಾವಾಗ ಮರಣ ಹೊಂದುವೆ ತಿಳಿಸಿ ಎಂದು ಕೇಳಲು, ಬಾಬಾ ಅವರು, ಹೆದರಬೇಡ, ನಿನ್ನ ಮರಣ ಶಾಸನವನ್ನು ಹಿಂತೆಗೆದುಕೊಂಡಿದ್ದೇನೆ, ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ. ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ. ಅವನು 1918ನೇ ವಿಜಯದಶಮಿಯ ದಿನ ಕಾಲವಾಗುತ್ತಾನೆ. ಇದನ್ನು ಅವನಿಗಾಗಲಿ ಇನ್ನಿತರರಿಗಾಗಲಿ ತಿಳಿಸಬೇಡ, ಆತನು ಹೆದರಬಹುದು ಎಂದರು. ರಾಮಚಂದ್ರ ಪಾಟೀಲರು ಗುಣಮುಖರಾದರು. ಆದರೆ ತಾತ್ಯ ಪಾಟೀಲ 2 ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಿಂತಿಸುತ್ತಿದ್ದರು. ಅವರು ಈ ವಿಷಯವನ್ನು ಬಾಳಾಶಿಂಪಿಯವರ ಹೊರತಾಗಿ ಬೇರೆ ಯಾರಿಗೂ ತಿಳಿಸಿರಲಿಲ್ಲ. ತಾತ್ಯ ಅವರ ಸಾವಿನ ಬಗ್ಗೆ ಇಬ್ಬರೂ ಹೆದರಿಕೆಯಿಂದ ಇದ್ದರು. ರಾಮಚಂದ್ರ ಪಾಟೀಲ ಸಂಪೂರ್ಣವಾಗಿ ಗುಣ ಹೊಂದಿದರು. ಕಾಲು ಬೇಗನೆ ಉರುಳಿತು. 1918ನೇ ದಸರಾ ದಿನಗಳು ಸಮೀಪಿಸಿದವು. ಬಾಬಾ ಅವರು ಹೇಳಿದಂತೆ ತಾತ್ಯ ರೋಗ ಪೀಡಿತರಾದರು. ಆದ್ದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ. ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು. ತಾತ್ಯ ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು. ವಿಜಯದಶಮಿ ಸಮೀಪಿಸುತ್ತಲೇ ರಾಮಚಂದ್ರ ಪಾಟೀಲರು ಬಾಳಾಶಿಂಪಿ ಅವರು ಗಾಬರಿಯಾದರು. ವಿಜಯದಶಮಿ ಉದಯವಾಯಿತು. ತಾತ್ಯ ಅವರ ನಾಡಿ ಮಿಡಿತ ಕಮ್ಮಿಯಾಗ ಹತ್ತಿತು. ಅವರು ಪರಲೋಕವನ್ನು ನೆಯುವ ಸ್ಥಿತಿಯಲ್ಲಿದ್ದರು. ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು. ತಾತ್ಯ ಅವರು ಬದುಕಿದರು, ಬಾಬಾ ಅವರು ಪರಲೋಕವನ್ನು ಹೊಂದಿದರು. ಬಾಬಾ ಅವರು ತಾತ್ಯ ಅವರಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು. ಬಾಬಾ ಈ ರೀತಿ ಏಕೆ ಮಾಡಿದರು ಎಂಬುದು ಅವರೊಬ್ಬರಿಗೆ ತಿಳಿದ ವಿಷಯ. ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾತ್ಯ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆಯೇ ಬಾಬಾ ಮುನ್ಸೂಚನೆ ಕೊಟ್ಟರು ಎಂದು ಕಂಡುಬರುತ್ತದೆ. ಮರುದಿನ 16ನೇ ಅಕ್ಟೋಬರ್ ರಂದು ಬಾಬಾ ಅವರು ಪಂಡರಪುರದಲ್ಲಿ ದಾಸಗುಣ ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯು ಉರುಳಿತು. ಶಿರಡಿಯ ಗಾಣಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು. ಆದ್ದರಿಂದ ನಾನು ಈ ಜಾಗ ಬಿಟ್ಟು ಇಲ್ಲಿಗೆ ಬರುತ್ತೇನೆ, ನೀನು ಬೇಗ ಬಂದು ನನ್ನನ್ನು ಬಕುಲ ಹೂಗಳಿಂದ ಮುಚ್ಚು ಎಂದರು. ದಾಸಗುಣ ಅವರಿಗೆ
ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು. ಕೂಡಲೇ ಅವರು ಶಿರಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು. ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಆರಿಸಿಕೊಂಡರು. ಇದಕ್ಕೆ ಮುಂಚೆ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು. ಬಾಬಾ ಅವರಿಗೆ ಮರಣ ಸಮೀಪಿಸಿತೆಂದು ತಿಳಿದಿತ್ತು. ಆದ್ದರಿಂದ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಸ್ವಲ್ಪ ಹಣ ದಾನ ಕೊಡಬೇಕೆಂದು ಇಚ್ಛಿಸಿದರು. ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧ್ವಿಗಳಾಗಿದ್ದರು. ಹಗಲು ಇರಲು ಎನ್ನೋದೇ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಭಗತ, ಮಾಡ್ಸಾಪತಿ, ತಾತ್ಯ, ಲಕ್ಷ್ಮೀಬಾಯಿ ಮೂವರನ್ನು ಬಿಟ್ಟರೆ ಇನ್ನಾರು ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶವಿರಲಿಲ್ಲ. ಒಂದು ದಿನ ಬಾಬಾ ಅವರು ತಾತ್ಯಾರವನೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆ ಅವರು ಬಂದು ನಮಸ್ಕರಿಸಿದರು. ಆಗ ಬಾಬಾ ಅವರು, ಲಕ್ಷ್ಮಿ ನನಗೆ ಹಸಿವಾಗಿದೆ ಎಂದು ಹೇಳಲು ಅವಳು, ಬಾಬಾ ಸ್ವಲ್ಪ ತಾಳಿ, ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಂದಿಗೆ ಹಿಂತಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು. ಅವರು ಅದನ್ನು ತೆಗೆದುಕೊಂಡು ಬೇರೆ ಆಗಿರಬಹುದು, ಆದರೆ ಹಸಿವು ಮಾತ್ರ ಸಾಮಾನ್ಯ. ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು, ಕೆಲವು ಮಾತನಾಡಲಾರದು ಅಷ್ಟೇ. ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೆಯೋ ಅವರು ನನಗೆ ಅನ್ನ ನೀಡಿದಂತೆಯೇ, ಇದು ಸಿದ್ಧಾಂತ ಎಂದು ತಿಳಿ ಎಂದು ಹೇಳಿದರು. ಇದು ಕ್ಷುಲ್ಲಕ ವಿಷಯವಾಗಿರಬಹುದು, ಆದರೆ ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು. ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು. ಉಳಿದದನ್ನು ರಾಧಾಕೃಷ್ಣ ಮಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ಹಿಂತಿರುಗಿ ಕಳಿಸಿಕೊಡುತ್ತಿದ್ದರು. ಬಾಬಾ ಅವರು ಲಕ್ಷ್ಮೀಬಾಯಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡರು. ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈ ಹಾಕಿ ಅವರಿಗೆ ಒಂದು ಸಾರಿ 5 ರೂಪಾಯಿ ಮತ್ತೊಂದು ಸಾರಿ 4 ರೂಪಾಯಿಗಳನ್ನು ಕೊಟ್ಟರು. ಈ ಸಂಖ್ಯೆಯು 9. 21ನೇ ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ, ಅಥವಾ ಅದು ಸೀಮೋಲ್ಲಂಘನ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆ ಆಗಿರಬಹುದು. ಲಕ್ಷ್ಮೀಬಾಯಿ ಅವರಿಗೆ ಹಣದ ಕೊರತೆ ಇರಲಿಲ್ಲ. ಆದ್ದರಿಂದ ಬಾಬಾ ಅವರು ಭಾಗವತದ 11ನೇ ಸ್ಕಂದದ 10ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತನಲ್ಲಿ ಇರಬೇಕಾದ ಮೊದಲು 5, ನಂತರ 4 ಗುಣಗಳನ್ನು, ಆದರೆ ಈ 9 ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದೂ ಮರೆಯಲಿಲ್ಲ. ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿಯೇ ಇದ್ದರು. ಮೋಹ ಮತ್ತು ಮಮತೆಗಳಿಂದ ದೂರವಾಗಿರಲು ಭಕ್ತರೆಲ್ಲರನ್ನು ಮನೆಗೆ ಕಳುಹಿಸಿದ್ದರು. ಕಾಕಾ ಮತ್ತು ಬೂಟಿಯವರು ಮಾತ್ರ ಬಾಬಾ ಹತ್ತಿರ ಇದ್ದರು. ಅವರನ್ನು ಸಹ ವಾಡಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರು. ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು. ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಕ್ಕೆ ಬಂದು ಮನಸ್ಸಿಲ್ಲದೆ ಊಟಕ್ಕೆ ಕುಳಿತರು. ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರು ಪರಲೋಕ ಯಾತ್ರೆ ಬೆಳೆಸಿದರು. ಈ ಸಮಾಚಾರ ಮುಟ್ಟಿದೊಡನೆ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಧಾವಿಸಿದರು. ಬಾಬಾ ಅವರು ಭಯಾಜಿ ಪಟೇಲರ ತೊಡೆಯ ಮೇಲೆ ಮಲಗಿದ್ದರು. ಅವರು ನೆಲಕುರುಳಿ ಅಥವಾ ಹಾಸಿಗೆ ಮೇಲೆ ಒರಗಿಕೊಂಡು ಹಸನೀಗಲಿಲ್ಲ. ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು. ಸಂತರು ಒಂದು ಧ್ಯೇಯ ಸಾಧನೆಗಾಗಿ ಅವತರಿಸಿ ಆ ಧ್ಯೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೆಯೇ ಸುಗಮವಾಗಿ ಹಿಂತಿರುಗಿ ಹೋಗುತ್ತಾರೆ. ಶ್ರೀ ಸಾಯಿ ಪ್ರಣಾಮ.